ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭಾಶಯಗಳು ಕೊಡ್ತಾ, ಈಗ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ, ನಾಳೆ 28ನೇ ತಾರೀಕು ಶನಿವಾರ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಶ್ರೀ ಎಂ ನಾರಾಯಣ ಸ್ವಾಮಿಯವರು, ಮಾಜಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂತಹ ಎಂ ನಾರಾಯಣ ಸ್ವಾಮಿಯವರು ಅವರ ಪ್ರವಾಸದ ಕಾರ್ಯಕ್ರಮದ ಅಂಗವಾಗಿ ನಾಳೆ ನಮ್ಮ ಕೋಲಾರಕ್ಕೆ ಬರ್ತಾ ಇದ್ದಾರೆ. ಉದ್ದೇಶ ಏನಂತಂದರೆ, ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥದ್ದು ಮತ್ತು ಪಕ್ಷವನ್ನು ಸಂಘಟನೆಯ ಮೂಲಕ ಜನರನ್ನು ತಲುಪುವಂಥ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಜೊತೆಗೆ ನಾಳೆ ಕಾರ್ಯಕ್ರಮ ಬಂದುಬಿಟ್ಟು ಕೋಲಾರದ ನಂದಿನಿ ಪ್ಯಾಲೇಸ್ ಸ್ಥಳದಲ್ಲಿ ನಡೀತದೆ. ಜೊತೆಗೆ ಆ ಕಾರ್ಯಕ್ರಮಕ್ಕೆ 10-11 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತದೆ. ಸುಮಾರು 1-2.5 ಗಂಟೆಗೆ ಊಟದ ನಂತರ ಎಲ್ಲ ಕಾರ್ಯಕ್ರಮ ಮುಗೀತದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮುಖಂಡರುಗಳು ಮತ್ತು ಶಾಸಕರು ಆದಂತಹ ಮಾನ್ಯ ಶ್ರೀ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ ಶಾಸಕರಾದಿಯಾಗಿ, ರೂಪಾ ಶೇಷಧರ್ ಅವರು ಬರ್ತಾ ಇದ್ದಾರೆ, ಮಾಲೂರಿನ ಶಾಸಕರಾದಂತಹ ಶ್ರೀ ಕವಿ ನಂಜೇಗೌಡರು ಬರ್ತಾ ಇದ್ದಾರೆ, ನಮ್ಮ ಕೋಲಾರದ ಶಾಸಕರಾದಂತಹ ಶ್ರೀ ಕೊತ್ತೂರು ಮಂಜುನಾಥ್ ಅವರು ಬರ್ತಾ ಇದ್ದಾರೆ, ಹಾಗೆಯೇ ನಮ್ಮ ಹಿರಿಯ ನಾಯಕರು ಮುತ್ಸದ್ದಿಗಳಾದಂತಹ ಶ್ರೀ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ 2023ರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂತಹ ಆದಿನಾರಾಯಣ ಅವರು ಬರ್ತಾ ಇದ್ದಾರೆ. ಒಟ್ಟು 6 ಕ್ಷೇತ್ರದ ಎಲ್ಲ 23ರ ಅಭ್ಯರ್ಥಿಗಳು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಶ್ರೀ ನಜೀರ್ ಅಹಮದ್ ರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ MLCA ಅವರಾದಂತಹ ಅನಿಲ್ ಕುಮಾರ್ ಅವರು, ಹಾಗೆಯೇ ನಮ್ಮ ಮಾಜಿ ಸಭಾಪತಿಗಳು ನಮ್ಮೆಲ್ಲರೂ ನಾಯಕರಾದಂತಹ ಶ್ರೀ VR ಸುದರ್ಶನ್ ರವರು, ಮಾಲೂರಿನ ಮಾಜಿ ಶಾಸಕರಾದಂತಹ ಶ್ರೀ ಎ ನಾಗರಾಜ್ ರವರು, ಹಾಗೆಯೇ ನಿಸಾರ್ ಅಹಮದ್ ರವರು, ಹಾಗೆಯೇ ನಮ್ಮ ಮಾಜಿ ಶಾಸಕರಾದಂತಹ ಶ್ರೀನಿವಾಸ್ ಗೌಡರು, ಎಲ್ಲ ಮುಖಂಡರಾದಿಯಾಗಿ, ಜೊತೆಗೆ ಮುಖ್ಯವಾಗಿ ಈ ಕಾರ್ಯಕ್ರಮ ನಡೀತಾರಂಥದ್ದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಏನಿದ್ದಾರೆ, ಎಲ್ಲ ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ತುಂಬ ಸಂಘಟನಾ ರೂಪದಲ್ಲಿ ಅದನ್ನ ನಿರ್ವಹಿಸಿ ಪ್ರತಿ ತಾಲೂಕಿನಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 100-150 ಅಥವಾ 200 ಜನ ಬರೋ ನಿಟ್ಟಿನಲ್ಲಿ ಎಲ್ಲ ಮುಖಂಡರು, ಅದರಲ್ಲಿ ನಮ್ಮ DT ಶ್ರೀನಿವಾಸ್ ಅವರು, ನಮ್ಮ ಶಿಕ್ಷಣ ಕ್ಷೇತ್ರದ MLC ಅವರಂತಹ ಶ್ರೀ DT ಶ್ರೀನಿವಾಸ್ ಅವರು ಸಹ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಹಾಗೆಯೇ ಮುಖ್ಯವಾಗಿ ಆಯಾ ಭಾಗದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸು ಮತ್ತು ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಮತ್ತು ಸಮಿತಿಗಳು, ಹಾಗೆಯೇ ಜಿಲ್ಲಾ ಕಾಂಗ್ರೆಸ್ನ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು, ಹಾಗೆಯೇ ಸಮಿತಿಯ ಎಲ್ಲ ಸದಸ್ಯರು, ಹಾಗೆಯೇ KPCC ಪದಾಧಿಕಾರಿಗಳು, ಜನರಲ್ ಸೆಕ್ರೆಟರೀಸ್ ಒಂದಷ್ಟು ಜನ ಇದ್ದಾರೆ, 3-4 ಜನ ಜನರಲ್ ಸೆಕ್ರೆಟರೀಸ್ ಇದ್ದಾರೆ, ಆಮೇಲೆ KPCC ಮೆಂಬರ್ಸ್ KPCC ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಹಾಗೂ ವಾರ್ಡ್ ಮತ್ತು ಹೋಬಳಿ ಮಟ್ಟದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಪುರಸಭೆ ಮತ್ತು ನಗರಸಭೆ ನೂತನವಾಗಿ 2ನೇ ಅವಧಿಗೆ ಆಯ್ಕೆ ಆಗಿರ್ತಕ್ಕಂತಹ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಮುಖ್ಯವಾಗಿ ಅವರು ಸಹ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ, ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇದ್ದಾರೆ ಪುರಸಭೆ ಮತ್ತು ನಗರಸಭೆ ಪಟ್ಟಣ ಪಂಚಾಯತಿ ಕೋಲಾರ ಜಿಲ್ಲೆಯಲ್ಲಿ, ಅವರೆಲ್ಲರೂ ಸಹ ನಮ್ಮ ಎಲ್ಲ ಪುರಸಭಾ ಸದಸ್ಯರನ್ನ ಒಳಗೊಂಡು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಸೂಚನೆ ಕೊಟ್ಟಿದ್ವಿ. ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಹ ನಾವೆಲ್ಲ ಅವರಿಗೆಲ್ಲ ಮನವಿ ಮಾಡಿದ್ವಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಸಹ. ಹಾಗೆಯೇ ನಾವು ನಾಳಿನ ಕಾರ್ಯಕ್ರಮ ಏನಂತಂದರೆ, ಇದು ನಮ್ಮ ಹೊಸದಾಗಿ ಏನು ಈ ಭಾಗಕ್ಕೆ ಉಸ್ತುವಾರಿಗಳಾಗಿದ್ದಂತಹ ಎಂ ನಾರಾಯಣ ಸ್ವಾಮಿ ಅವರು ಬರೋದ್ರಿಂದ ಅವ್ರಿಗೂ ಸಹ ಈ ಕೋಲಾರ ಜಿಲ್ಲೆಯನ್ನು ತುಂಬ ಅದ್ಭುತ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಮತ್ತು ತನ್ಮೂಲಕ ಜನಗಳು ಹೆಚ್ಚಿನ ರೀತಿಯಲ್ಲಿ ತಲುಪಬೇಕು ಅನ್ನೋ ಕಾರಣಕ್ಕೆ ಅವರು ತುಂಬ ಉತ್ಸುಕರಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಮುಖ್ಯವಾಗಿ ನಾವು 2ನೇ ತಾರೀಕು ಏನಿದೆ, October 2 ಮುಂದಿನ ವಾರ ಏನು ಬರ್ತಾ ಇದೆ, ಅದಕ್ಕೆ ನಾವು KPCC ವತಿಯಿಂದ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಮಗೆ ಎಲ್ಲ ಸೂಚನೆ ಬಂದಿದೆ, ಆಯಾ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ತುಂಬ ವಿಶೇಷವಾಗಿ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು
ಇದನ್ನ ಆ ಕಾರ್ಯಕ್ರಮವನ್ನ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸುಮಾರು 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಪಾದಯಾತ್ರೆ ನಡೆಸೋದು ಮತ್ತು ಹಾಗೆಯೇ ಪ್ರತಿಯೊಬ್ಬರೂ ಸಹ ಕಡ್ಡಾಯವಾಗಿ ಗಾಂಧಿ ಟೊಪ್ಪಿಯನ್ನ ನಾವು ಅದು ಧರಿಸ್ಕೊಳ್ಳುವಂಥದ್ದು ಇದು ನಮ್ಮ ಸೂಚನೆ ಬಂದಿದೆ ನಮ್ಮ KPCC ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಸಹ ಇವತ್ತಿನ ದಿನ ನಾವು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳೋಕೆ ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ಈ ವಿರೋಧ ಪಕ್ಷದ BJPಯವರು ಮತ್ತು JDS ಅವರು ತುಂಬ ಕಳಂಕರಹಿತ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಸಿದ್ದರಾಮಯ್ಯನವರ ಮೇಲೆ ಸಲ್ಲದ ಅಪವಾದಗಳನ್ನು ಬರೆಸಿ ಇವತ್ತಿನ ದಿನ ಮುಡಾ ಪ್ರಕರಣದಲ್ಲಿ ಅವ್ರನ್ನ ಅನುಚಿತವಾಗಿ ಅವ್ರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಬೇಸರ ಹುಟ್ಟಿದೆ. ಹಾಗೆಯೇ ಮುಖ್ಯವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಸಹ ನಮ್ಮೆಲ್ಲರ ಆಶಾಕಿರಣ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯಪಾಲರು ನಡ್ಕೊಳ್ಳುವಂಥ ರೀತಿ ಯಾವ ಥರ ಇದೆ ಅಂತಂದರೆ ಅವರು BJPಯ ಕೈಗೊಂಬೆ ಆಗಿರುವಂಥದ್ದು, ಅದನ್ನು ರಾಜ್ಯಪಾಲರ ಕಚೇರಿಯನ್ನು BJP ಆಫೀಸ್ ಥರ ಮಾಡಿಕೊಂಡು ಇವತ್ತಿನ ದಿನ ಕಾಂಗ್ರೆಸ್ನವ್ರ ಮೇಲೆ ಹರಿಹಾಯ್ತಾರಂಥದ್ದು ನೋಡಿದ್ರೆ ನಿಜವಾಗ್ಲೂ ಸಹ ಒಬ್ಬ ರಾಜ್ಯಪಾಲರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು, ಇಲ್ಲಾಂತಂದರೆ BJPಯ ಒಬ್ಬ ಕಾರ್ಯಕರ್ತರಾಗಿ BJPಯ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಏನು ಅಂತಿಟ್ಟು ಅನುಮಾನ ಹುಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಅವ್ರ ಈ ಮೂಲಕ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಈ ವಿಚಾರವನ್ನು ರಾಜ್ಯಪಾಲರ ವಿರುದ್ಧ ನಾವು ಖಂಡನೆಯ ನಿರ್ಣಯವನ್ನು ನಾವು ತಗೊಳ್ತಾ ಇದ್ದೀವಿ.